ನಗುತ್ತೇವೆ ಎಂದ ಮಾತ್ರಕ್ಕೆ ಕಷ್ಟಗಳೇ ಇಲ್ಲವೆಂದಲ್ಲ, ನಗುವಲ್ಲೇ ಕಷ್ಟಗಳನ್ನು ಸೋಲಿಸುತ್ತೇವೆ ಎಂದರ್ಥ. ಮನಸ್ಸಿನ ನೋವು ಹೆಚ್ಚಾದಾಗ ಜೀವನವೇ ಸಾಕೆನಿಸುತ್ತದೆ, ಆದರೆ ಜವಾಬ್ದಾರಿ ನೆನಪಿಸಿಕೊಂಡಾಗ ಬದುಕಿ ಬಾಳಬೇಕೆನಿಸುತ್ತದೆ. ಬಯಸಿದಾಗ ಸಿಗದ ವಸ್ತು ಬೇಡವಾದಾಗ ಸಿಕ್ಕರೆ ಆ ವಸ್ತುವಿನ ಬೆಲೆ ಶೂನ್ಯ. ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾಸಂಪತ್ತು, ನಂಬಿಕೆಯೇ ನಿಜವಾದ ಸಂಬಂಧ. ಚಂದ್ರಗುಪ್ತ ಕೇಳುತ್ತಾನೆ, ಎಲ್ಲವೂ ಹಣೆ ಬರಹದಲ್ಲಿ ಬರೆದಿದ್ದರೆ ಅಂದ ಮೇಲೆ ಪ್ರಯತ್ನಪಟ್ಟು ಫಲವೇನೋ? ಚಾಣಕ್ಯ ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆ ಬರಹದಲ್ಲಿ ಬರೆದಿದ್ದರೆ? ಆಲೋಚನೆಗಳು ಕೆಟ್ಟದಾಗಿದ್ದರೆ ಕೆಳಗೆ ಇರುತ್ತೀಯ, ಉತ್ತಮವಾಗಿದ್ದರೆ ಉನ್ನತ ಮಟ್ಟದಲ್ಲಿರುತ್ತೀಯ. ತಾಳ್ಮೆ ಕೆಡಿಸಿಕೊಂಡರೆ ಇನ್ನೇನು ನಮ್ಮ ಕೈ ಸೇರುತ್ತದೆ ಎನ್ನುವ ವಸ್ತು ಕೂಡ ಮಣ್ಣಿನ ಪಾಲಾಗುತ್ತದೆ. ನಮ್ಮ ಆತ್ಮಶಕ್ತಿಗೆ ನಾವು ಸರಿಯಾಗಿದ್ದೀವಿ, ಸರಿ ದಾರಿಲಿ ಬದುಕ್ತಿದ್ದೀವಿ ಅಂತ ಅನಿಸಿದರೆ ಸಾಕು, ಯಾರಿಗೂ ಹೆದರಬೇಕಿಲ್ಲ. ನಮ್ಮ ಬಗ್ಗೆ ಜನಗಳು ಹೇಳೋ ಕಟ್ಟುಕತೆಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು, ಆದರೆ ಅದರ ಫಲ ಯಾವತ್ತೂ ಸಿಹಿಯಾಗಿಯೇ ಇರುತ್ತದೆ. ಹಣ ಅನ್ನುತ್ತೆ ನನ್ನನ್ನು ಗಳಿಸು, ನೀರು ಹೇಳುತ್ತೆ ನನ್ನನ್ನು ಉಳಿಸು, ನಿಸರ್ಗ ಹೇಳುತ್ತೆ ನನ್ನನ್ನು ಪ್ರೀತಿಸು, ಸಮಯ ಅನ್ನುತ್ತೆ ಸರಿಯಾಗಿ ಬಳಸು, ದೇವರು ಅನ್ನುತ್ತಾನೆ ಸುಮ್ಮನೆ ನನ್ನನ್ನು ಸ್ಮರಿಸು ಸಾಕೆಂದು. ನಾಲ್ಕು ದಿನ ಮನೆಯೊಳಗೆ ಇರೋಕ್ಕಾಗದೆ ವೇದನೆ ಅನುಭವಿಸುತ್ತಿರುವ ಮನುಷ್ಯ ಜೀವನ ಪೂರ್ತಿ ಒಂದು ಪಂಜರದೊಳಗೆ ಪ್ರಾಣಿ ಪಕ್ಷಿಗಳನ್ನು ನೋಡಿ ಖುಷಿ ಪಡುತ್ತೇವೆ. ಆ ಮೂಕ ಜೀವಿಗಳ ವೇದನೆ ಮನುಷ್ಯ ಅನುಭವಿಸಲು ಇಂದು ಪ್ರಕೃತಿಯೇ ಅವಕಾಶ ಕಲ್ಪಿಸಿದೆ. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ಜಾಗ ಅಂದರೆ ಹೃದಯ. ಯಾಕಂದರೆ ಅದನ್ನು ನಾವು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕೂ ಆಗೋದಿಲ್ಲ, ಆದರೆ ಅದು ಇಷ್ಟಪಟ್ಟವರನ್ನು ಯಾವತ್ತೂ ಮರೆಯೋದಿಲ್ಲ. ಮೋಸ ಮಾಡೋರು ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ, ಆದರೆ ನಿಜವಾಗಿ ಪ್ರೀತಿ ಮಾಡೋರು ಮಾತ್ರ ನೀನಿದ್ದರೆ ಸಾಕು ಅಂತಾರೆ. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳೋದಕ್ಕಿಂತ ಮೌನವಾಗಿದ್ದು ಅರ್ಥವಾಗದೆ ಉಳಿದು ಬಿಡುವುದು ಒಳ್ಳೆಯದು. ಯಾರು ಎಷ್ಟೇ ತಾಳ್ಮೆಯ ಸಾಕಾರ ಮೂರ್ತಿಯಾದರೂ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಕೆರಳಿ ಕೆಂಡ ಹಾಗೆ ಆಗ್ತಾನೆ. ಮನುಷ್ಯ ಪ್ರೀತಿಗಾಗಿ ಸೋಲ್ತಾನೆ, ತಲೆಬಾಗುತ್ತಾನೆ, ಹೊರತು ದರ್ಪದ ಮಾತಿಗಲ್ಲ. ಹೆಣ್ಣನ್ನು ಅಳಿಸುವವರು ಇರುವರು, ಹೆಣ್ಣಿಗಾಗಿ ಅಳುವವರು ಇರುವರು. ಅಳಿಸುವವರಿಗೆ ಸುಖ ಬೇಕು, ಅಳುವವರಿಗೆ ಪ್ರೀತಿ ಬೇಕು. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ, ನಮಸ್ಕಾರ.